ಕಂಪನಿಯನ್ನ ಮಾಡಿದಿರಲ್ಲ, ಇದು ನಿಮಗೆ ಹೇಗೆ ಐಡಿಯಾ ಬಂತು ಮಾಡೋದು? ಇದು ಹೇಗೆ ಅಂದ್ರೆ, ಬಾಳೆಕೊನೆ ಆ ಸಣ್ಣ ಎಣ್ಣೆ ತಗೊಂಡ್ರೆ 10 ಫೂಟಿಂದು ಅದು ಸಣ್ಣ ಇರುತ್ತೆ, ಅದು ನಿಂತ್ಕೊಂಡು ಹಾಕ್ಲಿಕ್ಕೆ ಕಷ್ಟ ಅಲ್ವಾ ಎಣ್ಣೆ. ಅದಕ್ಕಾಗಿ ನಿಂತ್ಕೊಂಡು ಎರಡೂ ಕಾಲು ನಿಂತ್ಕೊಂಡು ಹಾಕುವಂಥ ಇದು ಬೇಕು. ಇದಕ್ಕೆ ನೋಡುವ ಹೇಳಿ ಮಾಡ್ಲಿಕ್ಕೆ ಹೆಂಗದೆ ಇದನ್ನ. ಇದು ಸ್ಕ್ವೇರ್ ಪೈಪ್ ಎಂದು, ಇದು ಹಗುರ, ಭಾರಿ ಹಗುರ ಅಂದರೆ 7 ಕೆಜಿ ಲೆಕ್ಕ ಉಂಟು ಅಷ್ಟೇ. 13 ಫೂಟ್ ಹತ್ರ ಆರಾಮ್ ನಿಂತ್ಕೊಂಡು ಹಾಕ್ಬೋದು. ಇದು ನಾನೇ ಸ್ವಂತ ವೆಲ್ಡಿಂಗ್ ಮಾಡಿ ತಯಾರು ಮಾಡಿದ್ದು. ಮಳೆ ಕೊನೆ ಎಷ್ಟೇ ಮರ ಎಷ್ಟೇ ದೂರ ಇದ್ದರೂ ಎಳೆದು ಹಾಕ್ಲಿಕ್ಕೆ ಬರ್ತದೆ ಇದನ್ನು, ಆಗ ಮಾಡಿದ್ದೇನೆ. ಇದನ್ನು ಏಣಿಯನ್ನು ಹೇಗೆ ಬಳಸೋದು ಅಂತ ಸ್ವಲ್ಪ ಹೇಳಿ ಮಾಹಿತಿನ. ಇದು ನೇರವಾಗಿ ಅಡಿಕೆ ಮರಕ್ಕೆ ಹಾಕೋದು, ಮತ್ತು ಒಂದು ಕೈ ಉಂಟು ಇದಕ್ಕೆ, ಇದು ನೋಡಿ, ಇದು ಇದು ಮರಕ್ಕೆ ಗ್ರಿಪ್ಪಾಗಿ ಹಿಡ್ಕೊಳತ್ತೆ. ಇದು ಬೆಂಡಾಗೋದಿಲ್ಲ, ಇದು ಬೆಂಡಾಗೋದಿಲ್ಲ, ಗ್ರಿಪ್ಪಾಗಿ ಹಿಡ್ಕೊಳತ್ತೆ. ಅದ ನಂತರ ನಾವು ಆರಾಮ್ ಹತ್ಬೋದು, ಯಾರೂ ಹತ್ಬೋದು, ಏನು ಹೆದರಿಕೆ ಇಲ್ಲ. ಇದಕ್ಕೆ ಹತ್ತಿ ಕೆಲಸ ಮಾಡ್ಬೋದು ಇದನ್ನು. ಇದಕ್ಕೆ ಏನೇನು ಸಲಕರಣೆಗಳು ಬೇಕು? ಇದಕ್ಕೆ ಸ್ಕ್ವೇರ್ ಪೈಪ್, 3/4 ಇಂಚಿನ ಸ್ಕ್ವೇರ್ ಪೈಪ್ ಬೇಕು. ಮತ್ತು ಇದನ್ನು ಉಪಯೋಗ ಮಾಡಲಿಕ್ಕೆ ಮಾಡಬೇಕಿದ್ರೆ ಬೆಂಡಾಗ್ತದೆ ಹೇಳಿ ಅದಕ್ಕೊಂದು ಇದನ್ನು ಮಾಡಿದ್ದೇನೆ ಕೈಯ. ಇದು ಈ ತಪ್ಪ ಈ ಟೈಪ್ ಉಂಟು, ಇದು ಇದನ್ನು ಬಿಟ್ಟರೆ ಹಿಂಗೆ ಬರ್ತದೆ. ಇದನ್ನು ನಾವು ಎತ್ಕೋ ಹೋಗಬೇಕಿದ್ರೆ ಇದನ್ನು ಹಿಂಗೆ ಮಾಡಿ ಕಟ್ಟಿದರೆ ಆಯಿತು. ಹಿಂಗೆ ಮಾಡಿ ನಾವು ಕಟ್ಟಿ ಇಟ್ಕೊಂಡ್ಬಿಟ್ರೆ ಎಲ್ಲಿ ಬೇಕಾದ್ರೂ ಒಯ್ಯಲಿಕ್ಕೆ ಬರ್ತದೆ. ಹಿಂಗೆ ಕಟ್ಟಿಟ್ಕೊಂಡ್ಬಿಟ್ರೆ ಆಯಿತು. ಮತ್ತು ಎಷ್ಟೇ ವಜ್ಜೆ ಜನ ಹಚ್ಚಿದ್ರು ಹೆದರಿಕೆ ಇರುವಂಥದ್ದು ಇದಿಲ್ಲ, ಭಾರಿ ಅನುಕೂಲ ಆಗ್ತದೆ, ಬೆಸ್ಟ್ ಆಗ್ತದೆ ಇದು. ಇದು 8 ಇಂಚ್ ಅಗಲ ಬರ್ತದೆ, ಒಂದು ಪಾದ ಇಟ್ಟು ಎರಡು ಪಾದ ಕರೆಕ್ಟ್ ಇಡ್ಲಿಕ್ಕೆ ಬರ್ತದೆ, ಯಾವುದೇ ತೊಂದರೆ ಇಲ್ಲ. ದೂರ ಇದ್ದರೂ ಬಾಳೆ ಮರನೂ ಎಳ್ಕೊ ಬರ್ಲಿಕ್ಕೆ ಬರ್ತದೆ ಚೀಲ ಹಾಕ್ಲಿಕ್ಕೆ. ಇದನ್ನು ತುದಿಗೆ ಕೈ ಮಾಡಿದ್ದೇವೆ, ಅಂದರೆ ಅಂದರೆ ಕೂತ್ಕೊಳ್ಳಿಕ್ಕೆ, ಅಡಿಕೆ ಮರಕ್ಕೆ ಹಾಕಲಿಕ್ಕೆ ಹೇಗೆ ಕೂತ್ಕೊಳ್ಳಿಕ್ಕೆ ಅನುಕೂಲವಾಗುವಂತೆ ಮಾಡಿದ್ದೇವೆ, ಜಾರೋದಿಲ್ಲ ಏನು ಎಲ್ಲೂ. ಈಗ ಇದ್ರ ಬಾಳೆಕೊನೆ ಚೀಲ ಹಾಕೋದು ಬಿಟ್ಟು ಮತ್ತೇನು ಉಪಯೋಗಕ್ಕೆ ಬರುತ್ತೆ ಈ ಏಣಿ? ಇದು ಬಹಳಷ್ಟಕ್ಕೆ ಬರುತ್ತೆ. ನೀವು ಯಾವುದೇ ಕೆಲಸಕ್ಕಾದರೂ 13 ಫುಟ್ ಎತ್ತರ ಉಂಟು, ನಿಮ್ಗೆ 13 ಫುಟ್ ಎತ್ತರದಲ್ಲಿ ಯಾವುದೇ ಕೆಲಸಕ್ಕಾದರೂ ಬರುತ್ತೆ, ಇದು ತೊಂದರೆ ಇಲ್ಲ. ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಇದನ್ನು ನಾನು ಮಾಡಿಕೊಡುತ್ತೇನೆ, ನೀವು ಬೇಕಾದಲ್ಲಿ ಉತ್ತರ ಕನ್ನಡ ತಾಲೂಕು ಸಿದ್ದಾಪುರ ಹೆಗ್ಗರಣೆ ಗೋಳಿಕೆಯಲ್ಲಿ ಮಾಡುತ್ತೇನೆ. ನನ್ನ ಇದು ಫೋನ್ ನಂಬರು 94 81 249 351.